ಕರ್ನಾಟಕದಲ್ಲಿ ಪ್ರತಿಯೊಂದು ಕುಟುಂಬದಲ್ಲಿ ಅವ್ರ ಮಗ ಮನೆಯಲ್ಲಿ ಒಬ್ಬರು ಯಾರೋ ಕುಟುಂಬ ಸದಸ್ಯರು ಸರಿ ಹೋಗಿದ್ರು ಅಂತ ಭಾವಿಸಿದ್ದಾರೆ. ನಾನು ಮಾಧ್ಯಮದಲ್ಲಿ ಒಂದು ರಿಕ್ವೆಸ್ಟ್ ಮಾಡೋದು, ಭಾಳಷ್ಟು ಮಾಧ್ಯಮದಲ್ಲಿ ನೋಡ್ತೀನಿ ಹೆವಿ ವರ್ಕೌಟ್ ಮಾಡಿದ್ರು, ಹೆವಿ ವರ್ಕೌಟ್ ಮಾಡ್ತಾರೆ ಅಂತ ಬರ್ತದೆ. ಯಾಕೆಂದರೆ ಅಪ್ಪು ಸರ್ ನಾವು 2006 ಎಫಿನಿಟಿ ಜಿಮ್ಮಲ್ಲಿ ಸುಮಾರು 8-10 ವರ್ಷ ಜೊತೆ ಮಾಡಿ ಅವರು ವರ್ಕೌಟ್ ಮಾಡಿದ್ರಿಗೂ ಭಾಳ ನೀಟಾಗಿ ವರ್ಕೌಟ್ ಮಾಡ್ತಿದ್ರು, ಓವರ್ ಯಾವತ್ತೂ ಮಾಡಿಲ್ಲ. ಅವರು ಭಾಳ ಡೀಸೆಂಟಾಗಿ ವರ್ಕೌಟ್ ಮಾಡ್ತಿದ್ರು ಭಾಳ. ಮತ್ತು ಅವರಂಥ ಒಳ್ಳೆಯ ಮನುಷ್ಯ ಜಗತ್ತಿನಲ್ಲಿ ಇನ್ನೊಬ್ಬರು ಹುಟ್ಟಕ್ಕೆ ಸಾಧ್ಯ ಇಲ್ಲ. ಯಾಕೆಂದರೆ ಟ್ರೈನರ್ ಎಲ್ಲರೂ ತೊಗೊಂಡು ಇದು ಮಾಡ್ತಿದ್ರು ಅವರು. ಅವರು ನಿಜಕ್ಕೂ ಅವ್ರ ಹಿಂದಿನ ಮಗಲಿದ್ದು ನೋಡಿದ್ರೆ ನಮ್ಗೆ ಯಾರಿಗೂ ಅವ್ರು ನಮ್ಮ ಮಗಲಿದ್ದಾರೆ ಅಂತ ಅನ್ನಿಸ್ತಿಲ್ಲ. ಅಂಥ ಒಳ್ಳೆಯ ಮನುಷ್ಯ ನಮಗೆ ಇನ್ನೊಬ್ರು ಸಿಗೋದು ಕಷ್ಟ. ಯಾವತ್ತೂ ಬೆಟ್ಟಾದಾಗ ಅವ್ರಿಗೆ ಒಂದು ಪಾಸಿಟಿವ್ ಎನರ್ಜಿನೇ ಇರ್ತದೆ, ಹೊರತಾಗಿ ನೆಗೆಟಿವ್ ಎನರ್ಜಿ ಯಾವತ್ತೂ ಇಲ್ಲ. ಮತ್ತು ನನ್ನ ಜೀವನದಲ್ಲಿ ಇಂಥ ಮನುಷ್ಯ ನಾವು ನೋಡಲ್ಲ. ಯಾಕೆಂದರೆ ಯಾರ ಬಗ್ಗೆನೂ ಒಂದು ದಿನವೂ ಕೆಟ್ಟದ್ದು ಮಾತಾಡಿಲ್ಲ, ಒಬ್ಬರ ಬಗ್ಗೆನೂ ಕೆಟ್ಟದ್ದು ಮಾತಾಡಲ್ಲ. ಅಂಥ ಒಬ್ಬ ಒಳ್ಳೆಯ ಮನುಷ್ಯ ನಿಜಕ್ಕೂ ಅವ್ರು ಕಳ್ಕೊಂಡು ಕರ್ನಾಟಕ ಇವತ್ತು ಬಡವಾಗಿದೆ, ಅವ್ರ ಆರ್ಥಿಕ ಶಾಂತಿ ಸಿಗಿದೆ ಅಂತ ಅದೇ. ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ.